ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳಲ್ಲಿ ನಾವು ಶಾತವಾಹನರ ಬಗ್ಗೆ ನೋಡಲಾಗುತ್ತೆ. ಶಾತವಾಹನರು ಈ ಪಾಠದಲ್ಲಿ ದಕ್ಷಿಣ ಭಾರತವನ್ನು ಆಳಿದ ದಕ್ಷಿಣ ಭಾರತ ಈ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂಥವರು ರಾಜವಂಶಗಳು ಯಾವ್ಯಾವು ಅಂತಂದರೆ, ಒಂದು ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ಪಲ್ಲವ, ಚೋಳ, ರಾಷ್ಟ್ರಕೂಟ, ಕಲ್ಯಾಣ ಚಾಲುಕ್ಯ, ಹೊಯ್ಸಳ ರಾಜ್ಯಮನೆತನಗಳಲ್ಲಿ ಪ್ರಸಿದ್ಧ ರಾಜರ ಸಾಧನೆಗಳನ್ನು ವಿವರಿಸಲಾಗಿದೆ. ಈ ಮನೆತನಗಳು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕಲೆ, ವಾಸ್ತುಶಿಲ್ಪ, ಧರ್ಮ, ಸಾಹಿತ್ಯ, ಶಿಕ್ಷಣ, ಆರ್ಥಿಕ, ಸಾಮಾಜಿಕ ಮೊದಲಾದ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ಪರಿಚಯಿಸಲಾಗಿದೆ. ಶಾತವಾಹನರು ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಪ್ರಮುಖ ರಾಜಮನೆತನ ಎಂದರೆ ಅವರು ಶಾತವಾಹನರು. ಯಾರ ನಂತರ? ಮೌರ್ಯ. ಇವ್ರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಪ್ರಮುಖ ಮನೆತನ ರಾಜಮನೆತನ ಯಾವುದು ಮೌರ್ಯರ ನಂತರ? ಶಾತವಾಹನರು. ಶಾತವಾಹನರು ಕನ್ನಡದ ಮೂಲದವರೆಂದು ಈ ಮನೆತನದ ರಾಜರ ಹೆಸರುಗಳು ಕನ್ನಡದ ಹೆಸರುಗಳಿಂದ ಹೇಳಲಾಗಿದೆ. ಶಾತವಾಹನರು ಕನ್ನಡದ ಮೂಲದವರೆಂದು ಈ ಮನೆತನದ ರಾಜರ ಹೆಸರುಗಳು ಕನ್ನಡ ಹೆಸರುಗಳಿಂದ ಹೇಳಲಾಗಿದೆ. ಉದಾಹರಣೆಗೆ ಹಾಲ, ಪುಲುಮಾವಿ, ನಾಗಣಿಕ ಇತ್ಯಾದಿ. ಶಾತವಾಹನರ ರಾಜಧಾನಿ ಮಹಾರಾಷ್ಟ್ರದ ಪೈಠಾಣ ಪ್ರತಿಷ್ಠಾನ. ಶಾತವಾಹನರ ರಾಜಧಾನಿ ಯಾವುದು? ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪೈಠಾಣ ಅಥವಾ ಪ್ರತಿಷ್ಠಾನ. ಶಾತವಾಹನರ ರಾಜಧಾನಿ ಮಹಾರಾಷ್ಟ್ರದ ಪೈಠಾಣ ಪ್ರತಿಷ್ಠಾನ. ಈ ಮನೆತನದ ಶ್ರೇಷ್ಠ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಶ್ರೇಷ್ಠ ದೊರೆ. ಈತನು ಅವನತಿಯ ಅಂಚಿನಲ್ಲಿದ್ದ ಶಾತವಾಹನ ಮನೆತನವನ್ನು ಮತ್ತೆ ಪ್ರವರ್ಧಮಾನಕ್ಕೆ ತಂದನು. ಇದು ಶಾತವಾಹನರ ಸಾಮ್ರಾಜ್ಯ. ಬರು ಕಚ್, ಕಲ್ಯಾಣ, ನಾಸಿಕ, ಸೋಪಾರ ಪ್ರತಿಷ್ಠಾನ, ಕಾರ್ಲಿ, ಸನತಿ, ಅಮರಾವತಿ, ನಾಗಾರ್ಜುನಕೊಂಡ, ದಾನ್ಯಕಟಕ್, ಬನವಾಸಿ, ಚಂದ್ರವಳ್ಳಿ, ಬ್ರಹ್ಮಗಿರಿ ಇವೆಲ್ಲ ಕೂಡ ಶಾತವಾಹನರ ಸಾಮ್ರಾಜ್ಯದಲ್ಲಿದ್ದವು. ಗೌತಮಿ ಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿಯು ಶಕ ಯುವನ ಪ್ರಳವ ಎಂಬ ವಿದೇಶಿ ರಾಜ್ಯಮನೆತನಗಳನ್ನು ಸೋಲಿಸಿದ. ಗೌತಮಿಪುತ್ರ ಶಾತಕರ್ಣಿ ಇರತಕ್ಕಂಥದ್ದು ಶಕ ಯವನ ಯವನ ಪ್ರಳವ ಎಂಬ ವಿದೇಶಿ ರಾಜಮನೆತನಗಳನ್ನು ಸೋಲಿಸಿದನು. ಗೌತಮಿಪುತ್ರ ಶಾತಕರ್ಣಿ ಸೋಲಿಸಿದಂಥ ವಿದೇಶಿ ರಾಜಮನೆತನಗಳು ಯಾವುವು? ಶಕ ಯವನ ಪ್ರಳವ. ಶಕರ ನಹಪಾಣನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮರುಮುದ್ರಿಸಿದನು. ಶಕರ ರಾಜ ಆಗಿರ್ತಕ್ಕಂಥ ನಹಪಾಣನ ಇವನ ನಾಣ್ಯಗಳ ಮೇಲೆ ಈ ಗೌತಮಿಪುತ್ರ ಶಾತಕರ್ಣ ಹೆಸರನ್ನು ಮರುಮುದ್ರಿಸಿದನು. ಓಕೆ. ಶಕರ ನಹಪಾಣನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮುದ್ರಿಸಿದಂತಹ ರಾಜನ ಹೆಸರು ಗೌತಮಿಪುತ್ರ ಶಾತಕರ್ಣಿ. ಗೌತಮಿಪುತ್ರ ಶಾತಕರ್ಣಿ ಯಾರ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮರುಮುದ್ರಿಸಿದನು ಅಂತ ಪ್ರಶ್ನೆ ಬರುತ್ತೆ. ಶಕರ ನಹಪಾಣನ ನಾಣ್ಯಗಳ ಮೇಲೆ. ಕೊಂಕಣ, ಸೌರಾಷ್ಟ್ರ, ಮಾಳ್ವ, ಬೀರಾರ್ ಮೊದಲಾದ ಪ್ರದೇಶಗಳಲ್ಲಿ ಅವನ ರಾಜ್ಯ ವಿಸ್ತರಿಸಿತು. ರಾಜ್ಯ ವಿಸ್ತರಣೆ ಎಲ್ಲಿಂದ ಎಲ್ಲಿಗೆ ಅಂದರೆ ಕೊಂಕಣ, ಸೌರಾಷ್ಟ್ರ, ಮಾಳ್ವ, ಬೀರಾರ್. ಅವನು ತ್ರಿ ಸಮುದ್ರತೋಯ ಪಿತಾವಾಹನ ಮೂರು ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳವನು. ಈ ಬಿರುದನ್ನು ಹೊಂದಿದ ಯಾರಪ್ಪ ಅಂತಂದರೆ ಗೌತಮಿಪುತ್ರ ಶಾತಕರ್ಣಿ. ಅವನಿಗೆ ಒಂದು ಬಿರುದು ಇತ್ತು, ತ್ರಿ ಸಮುದ್ರತೋಯ ಪಿತಾಮಹ. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಮೂರು ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳವನು. ಶಾತವಾಹನರ ಕೊಡುಗೆಗಳು. ಧರ್ಮ. ಶಾತವಾಹನರು ವೈದಿಕ ಧರ್ಮವನ್ನು ಪಾಲಿಸುತ್ತಿದ್ದರು. ಶಾತವಾಹನರ ಧರ್ಮ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಪ್ರಣವೇಶ್ವರನು
ಶಾತವಾಹನರಿಂದ ಪೂಜಿಸಲ್ಪಟ್ಟನೆಂದು ಶಾಸನದಿಂದ ತಿಳಿದು ಬರುತ್ತದೆ. ನಾಳಗುಂದದ ಪ್ರಾಣವೇಶ್ವರನು ಇವರು ಬೌದ್ಧರಿಗೂ ಉದಾರವಾಗಿ ಪ್ರೋತ್ಸಾಹ ನೀಡಿದರು. ನಾರ್ಸಿಕ್, ಕಾರ್ಲಿ, ಕನ್ನೀರಿ, ಅಮರಾವತಿ ಮೊದಲಾದ ಸ್ಥಳಗಳಲ್ಲಿ ಬೌದ್ಧ ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಾಣ ಮಾಡಿದರು. ನಾಸಿಕ್, ಕಾರ್ಲಿ, ಕನ್ನೀರಿ, ಅಮರಾವತಿ ಮೊದಲಾದ ಸ್ಥಳಗಳಲ್ಲಿ ಬೌದ್ಧ ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಾಣ ಮಾಡಿದರು. ಎಲ್ಲೆಲ್ಲಿ? ನಾಸಿಕ್, ಕಾರ್ಲಿ, ಕನ್ನೀರಿ, ಅಮರಾವತಿ. ಇಲ್ಲಿ ಬೌದ್ಧ ಧಾರ್ಮಿಕ ಕೇಂದ್ರಗಳು ನಾಸಿಕ್, ಕಾರ್ಲಿ, ಕನ್ನೀರಿ, ಅಮರಾವತಿ. ಅವರ ಕಾಲದಲ್ಲಿ ಸೂರ್ಯ, ವಿಷ್ಣು, ಗಣೇಶ ಮೊದಲಾದ ದೇವರ ಆರಾಧನೆಗಳು ರೂಢಿಯಲ್ಲಿದ್ದವು. ಸೂರ್ಯ, ವಿಷ್ಣು, ಗಣೇಶ. ಸಾಹಿತ್ಯ ಮತ್ತು ಶಿಕ್ಷಣ. ಪ್ರಾಕೃತ ಭಾಷೆಯು ಶಾತವಾಹನರ ಆಡಳಿತ ಭಾಷೆಯಾಗಿತ್ತು. ಪ್ರಾಕೃತ ಆಡಳಿತ ಭಾಷೆ. ಅವರ ಶಾಸನಗಳು ಕೂಡ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿವೆ. ಅವರ ಶಾಸನಗಳು ಯಾವ ಭಾಷೆಯಲ್ಲಿವೆ? ಪ್ರಾಕೃತ ಲಿಪಿ, ಬ್ರಾಹ್ಮಿ ಲಿಪಿ. ಹಾಲ ಎಂಬ ರಾಜನು ಗತ ಸಪ್ತ ಸತಿ ಎಂಬ ಕೃತಿಯನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸಿದ್ದಾನೆ. ಹಾಲ ಗತ ಸಪ್ತ ಸತಿ ಈ ಕೃತಿಯನ್ನು ಯಾವ ಭಾಷೆಯಲ್ಲಿ ರಚಿಸಿದನು? ಪ್ರಾಕೃತ ಭಾಷೆ. ಗುಣಾಢ್ಯನು ವಡ್ಡಾಕತೆ. ಗುಣಾಢ್ಯ ಅಂತಕ್ಕಂಥವನು ವಡ್ಡಾಕತ. ಸರ್ವವರ್ಮನು ಕಾತಂತ್ರ ವ್ಯಾಕರಣ. ಸರ್ವವರ್ಮನು ಕಾತಂತ್ರ ವ್ಯಾಕರಣ ಎಂಬ ಕೃತಿಗಳನ್ನು ಬರೆದರು. ಶಿಕ್ಷಣಕ್ಕಾಗಿ ಅಗ್ರಹಾರಗಳು ಸ್ಥಾಪನೆಗೊಂಡವು. ಅಗ್ರಹಾರಗಳು ಇವು ಯಾಕೆ ಸ್ಥಾಪನೆ ಮಾಡಿದರು ಅಗ್ರಹಾರಗಳು ಶಾತವಾಹನರು ಅಂದರೆ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಅಗ್ರಹಾರಗಳು. ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ, ಸ್ಥಾನಕುಂದೂರು ಅಂತ ಈ ಕರಿತೀವಿ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತು. ಶಿಕ್ಷಣಕ್ಕಾಗಿ ಅಗ್ರಹಾರಗಳು ಅವರೇನು ಮಾಡಿದ್ರು? ಶಿಕ್ಷಣಕ್ಕಾಗಿ ಅಗ್ರಹಾರಗಳನ್ನು ಸ್ಥಾಪನೆ ಮಾಡ್ತಾ ಇದ್ದವು. ಶಿಕ್ಷಣಕ್ಕಾಗಿ ಅಗ್ರಹಾರಗಳು. ವಾಸ್ತುಶಿಲ್ಪ. ಶಾತವಾಹನರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದರು. ಅವರ ಕಾಲದಲ್ಲಿ ಚೈತ್ಯ, ಬಿಹಾರ ಸೂಕ್ತಗಳು ರಚನೆಯಾದವು. ಚೈತ್ಯ, ವಿಹಾರ, ಸ್ತೂಪ. ಓಕೆ, ಶಾತವಾಹನರ ಕಾಲದಲ್ಲಿ ಶಾತವಾಹನರು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಕಾಲದಲ್ಲಿ ಚೈತ್ಯ, ವಿಹಾರ, ಸೂಕ್ತಗಳು, ಸ್ತೂಪಗಳು ರಚನೆಯಾದವು. ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಈ ಚೈತ್ಯ ಅಂದರೆ ಏನು? ಬೌದ್ಧ ಧರ್ಮ ಒಂದು ಪ್ರಾರ್ಥನಾ ಮಂದಿರ, ಬೌದ್ಧರ ಒಂದು ಪ್ರಾರ್ಥನಾ ಮಂದಿರ. ಚೈತ್ಯ ಅಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಬೌದ್ಧ ಭಿಕ್ಷುಗಳು ವಾಸಿಸುವ ತಾಣ ವಿಹಾರ್. ಬೌದ್ಧ ಭಿಕ್ಷುಗಳು ವಾಸಿಸುವಂಥ ತಾಣ ಸ್ಥಳ ವಿಹಾರ್, ಪ್ರಾರ್ಥನೆ ಮಾಡುವಂಥ ಮಂದಿರ ಚೈತ್ಯ. ಶಾತವಾಹನರ ಕಾಲದಲ್ಲಿ ಭಾರಿ ಬಂಡೆಗಳನ್ನು ಕುರಿತು ಚೈತ್ಯ ಮತ್ತು ವಿಹಾರಗಳನ್ನು ನಿರ್ಮಿಸಲಾಯಿತು. ಮಹಾರಾಷ್ಟ್ರದ ಕಾರ್ಲಿ ಎಂಬಲ್ಲಿ ಇರುವ ಚೈತ್ಯ ದೊಡ್ಡದಾಗಿದೆ. ಮಹಾರಾಷ್ಟ್ರದ ಎಲ್ಲಿ ಅಂದರೆ ಕಾರ್ಲಿ ಎಂಬಲ್ಲಿ ಇರುವ ಚೈತ್ಯ ಬಹಳ ದೊಡ್ಡದಾಗಿದೆ ಮತ್ತು ಅಷ್ಟೇ ಸುಂದರವಾಗಿದೆ. ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕುರಿದು ಮಾಡಿದ ವಿಹಾರಗಳಿವೆ. ಈ ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕುರಿದು ಮಾಡಿದಂಥ ವಿಹಾರಗಳು. ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿನ ಅಮೃತ ಶಿಲೆಯು ಸ್ತೂಪ ಕಲಾತ್ಮಕವಾಗಿದೆ. ಅಮರಾವತಿ ಶಿಲೆ, ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿನ ಅಮೃತ ಶಿಲೆಯ ಸ್ತೂಪ ಇದು ತುಂಬ ಕಲಾತ್ಮಕವಾಗಿದೆ. ಅಮೃತ ಶಿಲೆಯ ಸ್ತೂಪ ಎಲ್ಲಿದೆ ಅಂದರೆ ಅಮರಾವತಿ. ಕರ್ನಾಟಕದಲ್ಲಿ ಶಾತವಾಹನರ ಕಾಲದ ವಾಸ್ತುಶಿಲ್ಪ ರಚನೆಯ ಅವಶೇಷಗಳನ್ನು ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿ ಸನ್ನತಿ ಸಮೀಪ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗಳಲ್ಲಿ ಕಾಣಬಹುದು. ಉತ್ತರ ಕನ್ನಡ ಜಿಲ್ಲೆ ಬನವಾಸಿ. ವ್ಯಾಪಾರ ಮತ್ತು ಪಟ್ಟಣಗಳು. ಶಾತವಾಹನರ ಆಳ್ವಿಕೆಯ ಕಾಲವು ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು. ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದವು. ಅಂಥ ಪಟ್ಟಣಗಳನ್ನು ನಿಗಮಗಳು ಅಂತ ಕರೀತಿದ್ದರು. ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದವು ಅಂಥ ಪಟ್ಟಣವನ್ನು ನಿಗಮಗಳು ಅಂತ ಕರೀತಿದ್ದರು. ಮಹಾರಾಷ್ಟ್ರದ ಪೈಠಾಣ, ಕಾರ್ಲಿ, ಕನ್ನೀರಿ, ಜುನ್ನಾರ್ ಮತ್ತು ನಾಸಿಕ್. ಆಂಧ್ರ ಪ್ರದೇಶದ ದನ್ಯಕಡಕ್, ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ, ಬನವಾಸಿ ಮುಂತಾದ ಪ್ರಮುಖ ನಿಗಮಗಳಾಗಿದ್ದವು. ಶಾತವಾಹನರೊಂದು ಆಳ್ವಿಕೆಯ ಕಾಲವು ಆರ್ಥಿಕ ಸಮೃದ್ಧಿಯ ಕಾಲವಾಗಿತ್ತು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಬಿರುಸಾಗಿ ನಡೆಯುತ್ತಿದ್ದ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು. ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರ ಕೇಂದ್ರಗಳಾಗಿದ್ದವು. ಅಂಥ ಒಂದು ಪಟ್ಟಣಗಳನ್ನು ನಿಗಮಗಳು ಎನ್ನುತ್ತಿದ್ದರು. ಮಹಾರಾಷ್ಟ್ರದ ಪೈಠಾಣ, ಕಾರ್ಲೆ, ಕನ್ನೇರಿ, ಜುನ್ನಾರ್ ಮತ್ತು ನಾಸಿಕ, ಆಂಧ್ರ ಪ್ರದೇಶದ ದನ್ಯಕಟಕ್, ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಮುಂತಾದ ಪ್ರಮುಖ ನಿಗಮಗಳಾಗಿದ್ದವು. ಪಟ್ಟಣಗಳಲ್ಲಿ ಶ್ರೇಣಿ ಎಂಬ
ಸಂಘಗಳಿದ್ದವು. ಪಟ್ಟಣಗಳಲ್ಲಿ ಶ್ರೇಣಿ, ಪಟ್ಟಣಗಳಲ್ಲಿ ಶ್ರೇಣಿ ಎಂಬ ಸಂಘಗಳಿದ್ದವು. ಈ ಶ್ರೇಣಿಗಳಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು. ವ್ಯಾಪಾರಿಗಳು ಮತ್ತು ವಿವಿಧ ಕಸಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು. ಉದಾಹರಣೆಗೆ ದಾಣಿಕ ಶ್ರೇಣಿ ಎಂಬುದು ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು. ಇದೇ ರೀತಿ ಗಾಣಿಕ, ಕಮ್ಮಾರ, ಕಂಚುಗಾರ, ಕಂಬಾರ ಮತ್ತಿತರ ಕಸಬುದಾರರು ತಮ್ಮ ಶ್ರೇಣಿಗಳನ್ನು ಕಟ್ಟಿಕೊಂಡು ಶ್ರೇಣಿಗೊಬ್ಬ ಹಿರಿಯನಿದ್ದು ಅವನನ್ನು ಶ್ರೇಷ್ಠಿ ಶೆಟ್ಟಿ ಎನ್ನುತ್ತಿದ್ದರು. ಈ ಶೆಟ್ಟಿ ಧನಿಕರಾಗಿದ್ದರು. ಅಂತಹ ಓರ್ವ ಶ್ರೇಷ್ಠಿಯ ಕಾರ್ಲಿಯ ಖ್ಯಾತ ಚೈತ್ಯವನ್ನು ಕಟ್ಟಿಸಿದನು. ಎತ್ತಿನ ಬಂಡಿ, ಕತ್ತೆ, ಕುದುರೆ ಮೊದಲಾದವು ಒಳನಾಡಿನ ಸರಕು ಸಾಗಾಣಿಕೆಯ ಸಾಧನಗಳಾಗಿದ್ದವು.